ಇದೇ ನಡೆದ ಕತೆ ಡಿಸಿ. ಹಾಗಾದ್ರೆ ಆ ಎರಡು ಮಕ್ಕಳು ನನ್ನ ಅವಿವೇಕದ ಫಲ. ನಾಗ ಸುಂದರನ್ ಮಕ್ಕಳೇ, ನಾನು ಅವನ ಶಾಸನಬದ್ಧ ಹೆಂಡತಿ ಅನ್ನೋದಕ್ಕೆ ಅವನ ಹತ್ರ ಎಲ್ಲ ರುಜುವಾತೂ ಇದೆ. ಅವನ್ ಯಾಕೆ ಇಲ್ಲಿಗೆ ಬಂದ? ಹಣ, ಆ ಹಣ ಸಿಗ್ತಾ ಇರೋವರೆಗೂ ನಾನು ಅವನ ಹೆಂಡತಿ ಅನ್ನೋದನ್ನ ಯಾರಿಗೂ ಹೇಳಲ್ಲ ಅಂತ ಒಪ್ಕೊಂಡಿದ್ದಾನೆ. ನೀನ್ ಆಸ್ತಿ ಪಾಸ್ತಿ ಎಲ್ಲ ಲೂಟಿ ಆದ್ಮೇಲೆ ಹೇಳೇ ಹೇಳ್ತಾನೆ. ನೀನ್ ಯಾವ್ದೋ ಕಾಲದಲ್ಲಿ ಅವನ್ ಮದ್ವೆ ಆಗಿ ಮೋಸ ಹೋದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ, ಏನ್ ನಷ್ಟ? ಶರ್ವಾಣಿ, ನಿನ್ನ ನಿಜವಾಗ್ಲೂ ಪ್ರೀತಿಸಿದವರು ಯಾರು ದೂರ ಮಾಡಲ್ಲ. ನನ್ ಮಕ್ಕಳು ಅವರೇನ್ ಎಳೆ ಮಕ್ಕಳಲ್ಲ, ತಾವು ಮದುವೆ ಮಕ್ಕಳಲ್ಲ ಅಂತ ಗೊತ್ತಾದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಆ ನೋವು ಕಮ್ಮಿ ಆದ್ಮೇಲೆ ಆ ನಾಗಸುಂದ್ರನ ಕತ್ತಿಡ್ದು ಅವರೇ ಆಚೆಗೆ ತಳ್ತಾರೆ. ನೀನ್ ಹೇಳೋದೇನ ಸರಿ, ಆದ್ರೆ ನನ್ ಮಕ್ಕಳ ಮದುವೆ ಈಗ ಸಿಕ್ಕಿರೋ ಒಳ್ಳೆ ಸಂಬಂಧಗಳ ಗತಿ ತೀಸಿ, ಒಂದು ವೇಳೆ ಈ ಮದುವೆ ಏನಾದ್ರೂ ಮುರಿದು ಹೋದ್ರೆ ಅವ್ರ ಜೀವನ ಎಲ್ಲ ಹಾಳಾಗೋಗುತ್ತೆ. ಅದನ್ನ ನೆನೆಸ್ಕೊಂಡ್ರೆ ನನ್ನ ಎದೆನೆ ಹೊಡೆದೋಗುತ್ತೆ ಡೇಸಿ. ಶರ್ವಾಣಿ, ಗಾಡ್ ಈಸ್ ಗ್ರೇಟ್, ದೇವ್ ನಮಗೆ ಖಂಡಿತ ಒಳ್ಳೇದ್ ಮಾಡ್ತಾನೆ. ಯೋಚನೆ ಮಾಡ್ಬೇಡ, ಬಾ ಅಮ್ಮ ನಗೆ ಹೋಗೋಣ. ಚಂದನ, ಹಣ ಎಷ್ಟು ವಸೂಲಾಯ್ತು ಕೊಡು, ಬ್ಯಾಂಕಿಗೆ ಕಟ್ಟೋಣ. ಹಣ ಹೋಯ್ತು ಕಣ್ರವ್ವ. ಯಾಕಪ್ಪ ಹಣ ಕಳ್ಕೊಂಡ್ಬಿಟ್ಟಿಯಾ? ಇಲ್ಲ ಕಣವ್ವ, ಆ ನಾಗಸುಂದರಪ್ಪ ಎಲ್ಲ ಅಂಗಡಿಯವ್ರನ್ನು ಎದುರಿಸಿ ಬೆದರಿಸಿ ಹಣನ ವಸೂಲು ಮಾಡ್ಕೊಂಡು ಹೊಂಟೋಗೋನೆ ಕಣವ್ವ. ಒಟ್ಟಣ್ಣ ತಿರ್ಗಾ ಕೇಳಕ್ ಬಂದಿದ್ಯಾ ಅಂತ ನಂಗೆ ಚಿನಿ ಇತ್ತು ಅಂತ ಉಗಿದ್ರು. ಉಗಿದ್ರು ಉಕ್ಕೊಂಡು ಹೋಗ್ಲಿ ಅಂತ ಸುಮ್ಕೆ ಇದ್ರೆ ನಿಮ್ ತಾವ್ ಇನ್ಮ್ಯಾ ಕ್ಯಾಪರನೆ ಮಾಡಕ್ಕಿಲ್ಲ ಅಂದ್ರು ಕಣವ್ವ. ಶರ್ವಾಣಿ, ಏನಿದೆಲ್ಲ ಯಾತಕ್ಕೂ ನಾಗಸುಂದರ ಊರಿಂದ ಬಂದ್ಮೇಲೆ ವಿಚಾರಿಸೋಣ. ಬರ್ಲಿ ಬರ್ಲಿ, ಬೀಗರ ಹಾಗ ಬಂದು ಎಲ್ಲಿ ನಮ್ಮನೆಗೆ ಬೀಗ ಹಾಕ್ಬಿಡ್ತಾನೋ ಅಂತ. ನೈಜವ್ವ, ಅವನು ಬರೀ ನಾಗ ಅಲ್ಲ, ಎರಡು ತಲೆ ನಾಗ. ಇಷ್ಟೊತ್ತಾದ್ರೂ ಡಾಕ್ಟರ್ ಮನೆಯವ್ರು ಯಾರು ಬರ್ಲಿಲ್ವಲ್ಲ? ಅವ್ರನ್ನ ಕರ್ಕೊಂಡು ಬರೋಕ್ ಚಂದ್ರಣ್ಣನ್ ಕಳಿಸಿದ್ದೆ, ಅವನು ಬರ್ಲಿಲ್ಲ. ಡೇಸಿ ಬಂದ್ರು ಅಂತ ಕಾಣಿಸುತ್ತೆ. 100 ವರ್ಷ ಆಯ್ಸು. ಮೀನಾ, ಫಂಕ್ಷನ್ ಸರಿಯಾಗಿ ಬಂದಿದ್ಯಲ್ಲ, ಯಾರು ನಿನ್ನ ಕರೆದಿದ್ದು? ಯಾಕೆ ನಾನೇನು ಹೊರಗ್ನವನ ಅಲ್ಲ, ಮನೆಯಲ್ಲಿ ಇಂಥ ಫಂಕ್ಷನ್ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ಊರಿಗೆ ಹೋಗ್ತಾ ಇರ್ಲಿಲ್ಲ. ಏನು ವಿಶೇಷ ಇದು? ನಮ್ಮ ಕುಟುಂಬದ ಸ್ವಂತ ವಿಷಯ. ಓಹೋ ಹೋ ಹೋ ಹೋ, ನಿನ್ನ ಕುಟುಂಬನು? ಈ ಕುಟುಂಬಕ್ಕೆ ನೀನೇ ಇಷ್ಟೊಂದು ಸೇವೆ ಮಾಡ್ತಾ ಇರುವಾಗ ನಾನು ಯಥಾಶಕ್ತಿ ಯಾಕೆ ಸಹಾಯ ಮಾಡಬಾರ್ದು? ಏನ್ ಶರ್ವಾಣಿ ಅವರೇ, ಬಂದ್ರು ಕಾಣಿಸುತ್ತೆ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ಕಾರ. ವೆಲ್ಕಮ್ ಡಾಕ್ಟರ್. ಥ್ಯಾಂಕ್ ಯು, ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಬನ್ನಿ. ಇವರೇ ನಮ್ಮ ತಂದೆ ತಾಯಿ. ನಮಸ್ಕಾರ. ನಮಸ್ಕಾರ. ಒಳ್ಳೆ ಮುಹೂರ್ತ ನೋಡಿ, ಲಗ್ನ ಪತ್ರಿಕೆ ಮಾಡಿಸ್ಬಿಡೋಣ. ನಿಮ್ಮ ಮಾತುಕತೆ ಮುಗಿಲಿ, ನಾನು ಲಗ್ನ ಪತ್ರಿಕೆಗೆ ಲೆಕ್ಕ ಹಾಕಿ ಇಟ್ಬಿಡ್ತೇನೆ. ಪ್ರಶಾಂತ್, ಯಾವಾಗಲೇ ಅಣ್ಣ ಮದ್ವೆ? ಮೊದಲು ತಂಗಿ ಮದ್ವೆ, ಆಮೇಲೆ ಅಣ್ಣನ ಮದ್ವೆ. ಏನ್ ಮಹಾ ಅಣ್ಣ ತಂಗಿ, 15 ನಿಮಿಷ ವ್ಯತ್ಯಾಸ. ಅವಳಿ ಜವಳಿ ಮಕ್ಕಳಲ್ವಾ? ಲಗ್ನ ಪತ್ರಿಕೆ ಬರೆಯೋಣವೇನು? ಹುಡುಗಿ ತಂದೆ ಹೆಸರೇನು? ಸುನಿಲ್ ಮಧೋಕಂತ. ಆದಿತ್ಯಾದಿ ಗ್ರಹ ಸರ್ವೇ ಸರಕ್ಷತ್ರ ಸರಾಶಯ ಮಂಗಳ.